ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಉಪ್ಪಾರ ಸಮಾಜದವರು ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಶಾಸಕ ಜ್ಯೋತಿ ಗಣೇಶ್ ಕರೆ ನೀಡಿದರು. ಉಪ್ಪಾರ ಸಮಾಜದವರು ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಕರೆ ನೀಡಿದರು. ತುಮಕೂರು ಹೊರವಲಯದ ಮೇಲೆಕೋಟೆಯಲ್ಲಿ ಉಪ್ಪಾರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕರು ಉದ್ಘಾಟಿಸಿ ಮಾತನಾಡಿದರು. ಉಪ್ಪಾರರ ಸಮಾಜಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುವ ಜೊತೆಗೆ ನೂತನ ಕಟ್ಟಡಕ್ಕೆ ಆರ್ಥಿಕ ನೆರವು ಒದಗಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಉಪ್ಪಾರ ಸಮುದಾಯ ಸ್ವಾಮೀಜಿಯವರು ಸಲ್ಲಿಸುತ್ತಿರುವ ಸೇವೆಯನ್ನು ಪ್ರಶಂಸಿಸಿದರು. ಏನಾದ್ರು 50 ದಶಕ ನಗರಿ 1950 60 ಎಲ್ಲ ಜೊತೆಯಾಗಿ ಬೆಳೆದಂತವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ನಿಮ್ಮ ಸಮಾಜಕ್ಕೆ ಅವರ ಪಡೆಯನ್ನು ಕೂಡ ಹೆಚ್ಚಿನದಾಗಿ ನಮ್ಮ ಕಡೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಒಂದು ಮಗೀರಿ ಜೊತೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಸ್ವಲ್ಪ ತಡವಾಗಿ ಇಲ್ಲಿಗೆ ಬರ್ತಾರೆ ಅಂತ ನಾನು ಹೇಳ್ತಾ ಸರಿಯಾಗುತ್ತೆ. ನಿಮ್ಮ ಒಂದು ಸಮಾಜದ ಏಳಿಗೆ ನಾನು ಸಾಕಷ್ಟು ಕೂಡ ಸೇರಿದ್ದೀನಿ. ಯಾವುದೇ ನಿಮ್ಮ ಒಂದು ಸಂಘದ ಒಂದು ಕಟ್ಟಡಗಳು ಇರ್ಬೋದು, ಸುಧಾರ ಅದಕ್ಕೆ ನಮ್ಮ ಸದಾ ನಮ್ಮ ಸೇವೆ ಇರುತ್ತೆ ಅಂತ ಹೇಳ್ತಾ ಸ್ವಾಮೀಜಿಗಳವರು ವಸ್ತುಗಳಲ್ಲಿ ಮಠ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಲೋಕ ಕಲ್ಯಾಣಕ್ಕೋಸ್ಕರ ಓಡಾಡ್ತಿದ್ದಾರೆ. ಇವತ್ತು ಹೊಸದುರ್ಗದ ಭಗೀರಥ ಪೀಠದ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಭಗೀರಥ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು. ಉಪ್ಪಾರರ ಸಂಘದ ಅಧ್ಯಕ್ಷ ಎಂಕೆ ಕನಕರಾಜು, ಗುರುಸಿದ್ದಪ್ಪ, ಮಂಜುನಾಥ್, ಗಂಗಪ್ಪ, ಸಂಘದ ಕಾರ್ಯದರ್ಶಿ ಎಂಬಿ ಗಿರಿಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನ ಜಿಲ್ಲಾ ಘಟಕವನ್ನು ಹಿರಿಯ ಕಲಾವಿದ ಡಾಕ್ಟರ್ ರಾಜೇಶ್ ಉದ್ಘಾಟಿಸಿದರು. ತುಮಕೂರಿನಲ್ಲಿ ವಿಶ್ವ ಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನದ ಜಿಲ್ಲಾ ಘಟಕ ವಿದ್ಯುಕ್ತವಾಗಿ ಆರಂಭವಾಯಿತು. ಹಿರಿಯ ನಟ ಹಾಗೂ ಕಲಾ ತಪಸ್ವಿ ಡಾಕ್ಟರ್ ರಾಜೇಶ್ ಅವರು ಜಿಲ್ಲಾ ಘಟಕವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಹಾಸ್ಯ ನಟ ಬ್ಯಾಂಗ್ ಜನಾರ್ದನ್ ರವರಿಗೆ 70th ಜನ್ಮದಿನದ ಅಂಗವಾಗಿ ಸನ್ಮಾನಿಸಲಾಯಿತು. ಬೆಂಗಳೂರಿನ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಎಎಚ್ ಬಸವರಾಜು ಮಾತನಾಡಿ, ಇಂದು ಜಿಲ್ಲಾ ಘಟಕ ಆರಂಭವಾಗಿದ್ದು ರಾಜ್ಯದಲ್ಲಿ ಇದು 3ನೇ ಜಿಲ್ಲೆಯಾಗಿದೆ ಎಂದು ಹೇಳಿದರು. ಅಧ್ಯಕ್ಷರು ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈ ಪ್ರತಿಷ್ಠಾನದ ವತಿಯಿಂದ ಕಲಾವಿದರನ್ನು ಗುರುತಿಸುವಂತೆ ಮಾಡಲಾಗುವುದೆಂದು ಬಸವರಾಜು ತಿಳಿಸಿದರು. ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ವಿಶ್ವ ಮಾನವ ಪ್ರತಿಷ್ಠಾನದ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಶಾಖೆಯ 3ನೇ ಜಿಲ್ಲೆ, ಬೆಂಗಳೂರು ಮಹಾನಗರ, ಅದಾದಮೇಲೆ ಚಿಕ್ಕಬಳ್ಳಾಪುರ, ಆಮೇಲೆ ಇವತ್ತು 3ನೇದು ಇವತ್ತು ನಾವು ತುಮಕೂರು ಜಿಲ್ಲೆ ವಿಶ್ವ ಮಾನವ ಪ್ರತಿಷ್ಠಾನದ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಇವತ್ತು ನಾವು ಒಬ್ಬ ಈ ಜಿಲ್ಲೆಯ ಒಬ್ಬ ಹಿರಿಯ ಕಲಾವಿದ ಬ್ಯಾಂಕ್ ಜನಾರ್ದನ್ ಅವರನ್ನ ಮತ್ತು ಇನ್ನೋರ್ವ ಕಲಾ ತಪಸ್ವಿ ರಾಜೇಶ್ ಅವರ ಉದ್ಘಾಟನೆಯಲ್ಲಿ ಇವತ್ತು ನಾವು ತುಮಕೂರು ಜಿಲ್ಲೆಯ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇದರ ಉದ್ದೇಶ ಕಲೆ, ಸಂಸ್ಕೃತಿ ಮತ್ತು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಇದನ್ನು ಧ್ವನಿಯಾಗಬೇಕು ಅನ್ನೋದೇ ಒಂದು ಇಡೀ ರಾಜ್ಯದ ಒಂದು ಬಯಕೆ ಆಗಿರೋದ್ರಿಂದ ಈ ಒಂದು ತುಮಕೂರು ಜಿಲ್ಲೆ ಶಾಖೆಯನ್ನು ಇವತ್ತು ನಾವು ಆ ಒಂದು ನಿಟ್ಟಿನಲ್ಲಿ ಎಲ್ಲ 9 ತಾಲೂಕಿನ ಪದಾಧಿಕಾರಿಗಳನ್ನು ಮತ್ತು ತುಮಕೂರು ಜಿಲ್ಲೆಯ ಪದಾಧಿಕಾರಿಗಳನ್ನು ಘೋಷಣೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಕಲಾವಿದರು ಈಗಾಗಲೇ ರಾಜೇಶ್ ಅವರು ಹೇಳ್ದಂಗೆ ರಾಜ್ಕುಮಾರ್ ಅವರಾಗಲಿ, ತುಗ್ದೀಪ್ ಶ್ರೀನಿವಾಸ್ ಅವರಾಗಲಿ, ನರಸಿಂಹರಾಜ್ ಅವರಾಗಲಿ, ಬಾಲಕೃಷ್ಣ ಅವರಾಗಲಿ, ಇಂಥ ಕಲಾವಿದರ ಸ್ಥಾನದಲ್ಲಿ ಅಂದಿನ ಕಲೆಗೆ ಒಂದು ಬೆಲೆ ಇತ್ತು. ಇವತ್ತಿನ ಕಲೆಗೆ ಕಲಾವಿದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆದರೂ ಸಹಿತ ಹಿರಿಯ ಕಲಾವಿದರನ್ನ ಯಾವುದೇ ಕಾರಣಕ್ಕೂ ತೇಜಾವಧಿ ಆಗಬಾರ್ದು, ಅವ್ರನ್ನ ಗುರುತಿಸ್ಬೇಕು. ಈ ಜಿಲ್ಲೆಯವರೇ ಆದಂಥ ಒಬ್ಬರು ಕಲಾವಿದರನ್ನ ನಾವಿವತ್ತು ಕರ್ಕೊಂಬಂದು ಅವ್ರಿಗೆ ಒಂದು ಅಭಿನಂದನೆ ಮಾಡುವಂಥದ್ದಕ್ಕೆ, ಮತ್ತು ಸರ್ಕಾರಕ್ಕೆ ಈಗಾಗಲೇ ಹಿಂದೆ ಧರ್ಮಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಚಿತ್ರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಫಸ್ಟು ಕನ್ನಡಕ್ಕೆ ಬಿಡುಗಡೆ ಆಗಬೇಕು, ತದನಂತರ 2 ಕನ್ನಡದ ಚಿತ್ರ, 7 ಬಿಡುಗಡೆ ಆದ ನಂತರ ಬೇರೆ ಪರಭಾಷೆ ಚಿತ್ರವನ್ನು ಬಿಡುಗಡೆ ಮಾಡಬೇಕು, ಅದಕ್ಕೆ ಆದೇಶ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ. ಅಂಥ ಒಂದು ವ್ಯವಸ್ಥೆ ಇನ್ನೂ ಮುಂದಿನೂ ಸಹಿತ ಮುಂದುವರಿಬೇಕು ಅನ್ನೋದು ಈ ಒಂದು. ಹಿರಿಯ ಸಾಹಿತಿ ಕವಿತಾ ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷ ಬಿ ತೇಜಸ್ವಿ ಕಿರಣ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.
ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಾಗಲಿ ಅವಕಾಶ ದೊರೆತರೆ ಮುನ್ನುಗ್ಗುವ ಪ್ರವೃತ್ತಿ ಬೆಳೆಸ್ಕೊಳ್ಬೇಕು ಅಂತ ಖ್ಯಾತ ವ್ಯಂಗ್ಯ ಚಿತ್ರಕಾರ ಸಂಕೇತ್ ಗುರುದ ತುಮಕೂರಿನಲ್ಲಿ ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರದಲ್ಲಾಗಲಿ ಅವಕಾಶ ದೊರೆತರೆ ಧೈರ್ಯವಾಗಿ ಮುನ್ನುಗ್ಗುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಖ್ಯಾತ ವ್ಯಂಗ್ಯ ಚಿತ್ರಕಾರ ಹಾಗೂ ಹಿರಿಯ ಕಲಾವಿದ ಸಂಕೇತ್ ಗುರುದತ್ ಕರೆ ನೀಡಿದರು. ತುಮಕೂರಿನ ರವೀಂದ್ರ ಕಲಾನಿಕೇತನದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ ಅಂಗವಾಗಿ ಏರ್ಪಡಿಸಲಾಗಿದ್ದ ಡಿಜಿಟಲ್ ಆರ್ಟ್ಸ್ ಪ್ರದರ್ಶನ ಸಮಾರೋಪ ಸಮಾರಂಭದಲ್ಲಿ ಕಲಾವಿದ ಗುರುದತ್ ಮಾತನಾಡುತ್ತಿದ್ದರು. ಕಂಪ್ಯೂಟರ್ನಲ್ಲಿ ಚಿತ್ರ ರಚಿಸುವುದನ್ನು ವಿದ್ಯಾರ್ಥಿಗಳು ಕಲಿಯಬೇಕು. ನೀವು ವಿಶೇಷ ಆಸಕ್ತಿ ವಹಿಸಿ ಕಲಿಯಲು ಮುಂದಾಗಬೇಕು, ವಿನಃ ಯಾರೂ ಸಹ ನಿಮಗೆ ಕಲಿಸಲು ಮುಂದೆ ಬರುವುದಿಲ್ಲವೆಂದರು. ತಾವು ಸಹ ಇದೇ ಸಂಸ್ಥೆಯಲ್ಲಿ ಕಲಾ ವಿದ್ಯಾರ್ಥಿಯಾಗಿ ಕಲಿತು ಉನ್ನತ ಮಟ್ಟಕ್ಕೆ ತಲುಪಲು ಕಾರಣವಾಯಿತೆಂದು ಸ್ಮರಿಸಿಕೊಂಡರು. ಪ್ರಖ್ಯಾತ ವ್ಯಂಗ್ಯ ಚಿತ್ರಕಾರ ಗುಲ್ಜ್ವಾರ್ ಖ್ಯಾತ ಕಲಾವಿದ ಗ್ರಾಮ ಪುರೋಹಿತರ ಪ್ರಭಾವದಿಂದಾಗಿ ಕಲಾಕ್ಷೇತ್ರದಲ್ಲಿ ಉಳಿಯಲು ಸಾಧ್ಯವಾಯಿತೆಂದು ಗುರುದತ್ ಅವರು ತಮ್ಮ ಸ್ವ ಅನುಭವವನ್ನು ತೆರೆದಿಟ್ಟರು. ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎಂ ಬಸವಯ್ಯ, ರವೀಂದ್ರ ಕಲಾನಿಕೇತನ ಪ್ರಾಚಾರ್ಯ ಬಾಬುರಾವ್ ಕಂದಗೋಳ್, ರುಡ್ಸಿಟ್ ಸಂಸ್ಥೆಯ ಮುಖ್ಯಸ್ಥ ವೀರೇಂದ್ರ ಕುಮಾರ್ ಮತ್ತಿತರರು ಮಾತನಾಡಿದರು. ಯಾವುದೇ ತರಹದ ಒಂದು ಇದರಲ್ಲಿ ಬೇರೆ ಅರ್ಥ ಇಲ್ಲ, ನಾವು ಕಲಿಬೇಕಾದ ಏನು ಕಲಿಯಬೇಕು ಅಂತ ಶಂಕರಾಚಾರ್ಯ ಹತ್ರ ಒಬ್ಬ ಹುಡುಗ ಇದೆ, ಅವನ ಹೆಸರು ಸುನಂದರಾಮ. ಸುನಂದರಾಮನು ಶಂಕರಾಚಾರ್ಯ ಶಿಷ್ಯನಾಗಿದ್ದ. ಅವನಿಗೆ ಏನು ಗೊತ್ತಾಗ್ತಾರೆ, ಅವರು ದೊಡ್ಡ ದೊಡ್ಡ ಶ್ಲೋಕ ಹೇಳ್ಕೊಳ್ಳೋರು, ಒಳ್ಳೆ ಯುದ್ಧ ಹೇಳ್ಕೊಳ್ಳೋರು, ಎಲ್ಲ ಕೂರಿಸಿ ಎಲ್ಲ ಸ್ಟೂಡೆಂಟ್ಗಳಿಗೆ ಹೆಂಗೆ ಹೇಳ್ಬೇಕು ಅವನು ಹೇಳ್ತಾರೆ. ಅದ್ರ ಯಾವುದೂ ಗೊತ್ತಾಗ್ತಿರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ದಡ್ಡ ಅಂದ್ರೆ ದಡ್ಡ ಅಂತ ಅಲ್ಲಿರೋ ವಿದ್ಯಾರ್ಥಿ ಹೇಳಿದ್ರು. ಯಾಕೆಂದ್ರೆ ವಿದ್ಯಾರ್ಥಿಗಳ ಬಗ್ಗೆನೇ ಅದನ್ನ ಹೇಳ್ತಾ ಇದ್ದೀನಿ, ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿನ ದಡ್ಡ ಅಂತ ಅನ್ಕೊಂಡು ದೊಡ್ಡ ತಪ್ಪು. ಯಾಕೆಂದ್ರೆ ನಾನು ದಡ್ಡ ಅಂತ ಹೇಳಿ ಅಂದ್ಕೊಂಡು ದಡ್ಡ ಅಂತ ಹೇಳಿ ಇನ್ನೊಬ್ಬ ದಡ್ಡ ಅಂದಾಗ ನೀನು ದಡ್ಡ ಆಗ್ತಾರೆ. ಕೊರಟಗೆರೆಯಲ್ಲಿ ಹಿಂದೂ ಸಾದರ ಸಮುದಾಯ ಭವನವನ್ನ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ಕರುನಾಡಿನ ಜನರ ಸೇವೆ ಮಾಡಲು ನನಗೆ 3 ಸಲ ಮುಖ್ಯಮಂತ್ರಿ ಆಗುವಂತಹ ಅವಕಾಶವಿತ್ತು. ಆದರೆ ದುರ್ದೈವದಿಂದ ರಾಜಕೀಯ ದೊಂಬರಟದ ನಡುವೆ ನನಗೆ ಅಂತಹ ಅವಕಾಶ ಕೈತಪ್ಪಿ ಹೋಯಿತು ಎಂದು ರಾಜ್ಯದ ಮಾಜಿ ಡಿಸಿಎಂ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದರು. ಸುಭಾಷ್ ಕಾಲೇಜು ಹಿಂಭಾಗದಲ್ಲಿ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಏರ್ಪಡಿಸಲಾಗಿದ್ದ ಹಿಂದೂ ಸಾದರ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಜ್ಯದ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಉನ್ನತ ಸ್ಥಾನ ನೀಡಲು ಜಾತಿಯ ಪಾತ್ರವೇ ಮುಖ್ಯ ಪಾತ್ರ ವಹಿಸುತ್ತದೆ. ಆಡಳಿತ ನಡೆಸುವ ರಾಜಕಾರಣಿಗಳ ಸಮುದಾಯಕ್ಕೆ ಮುಖ್ಯ ಸ್ಥಾನ ಕೊಡುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ. ಸರ್ಕಾರ ನಡೆಸುವ ರಾಜಕಾರಣಿಗಳ ಮನಸ್ಸು ಬದಲಾವಣೆ ಆದಾಗ ಮಾತ್ರ ಜಾತಿಯ ವ್ಯವಸ್ಥೆ ಬದಲಾಗಲು ಸಾಧ್ಯ ಎಂದು ಹೇಳಿದರು. ರಾಜಕಾರಣಿಗಳಿಗೆ ಕೇವಲ 5 ವರ್ಷ ಮಾತ್ರ ಅಧಿಕಾರ, ಆದರೆ ಸರ್ಕಾರಿ ಅಧಿಕಾರಿಗೆ 35 ವರ್ಷ ಅಧಿಕಾರದ ಜೊತೆ ಮುಂಬಡ್ತಿ ಇರಲಿದೆ. ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳ ವೈಯಕ್ತಿಕ ಜೀವನವನ್ನು ಬದಲಾವಣೆ ಮಾಡುವ ಶಕ್ತಿ ಹೊಂದಿದೆ. ಸಾದರ ಜನಾಂಗ ಅತ್ಯಂತ ಬುದ್ಧಿವಂತ ಸಮುದಾಯ ಆಗಿದ್ದು ಕೃಷಿ ಅವಲಂಬಿತ ಜೀವನ ಸಂತೋಷದಿಂದ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ನನ್ನ ರಾಜಕೀಯದ ಬೆಳವಣಿಗೆಗೆ ನಮ್ಮ ಮೂರ್ತಿ ಇರಬಹುದು ಅಂತ ಹೇಳಿ ನಾನು ಇವತ್ತು ಸ್ಮರಿಸಿಕೊಳ್ಳುತ್ತೇನೆ. ಆಭಾರಿಯಾಗಿದ್ದೆ, ಅತ್ಯಂತ ಕೃತಜ್ಞತಾ ಭಾವದಿಂದ ನಾನು ಅದನ್ನು ಸ್ಮರಿಸಿಕೊಳ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಇಲ್ಲಿ ಚಂದ್ರನ ಕೇಳ್ತಿದ್ದೆ, ಇದೇನಿದು ಹಿಂದೂ ಸಾದರು ಅಂತ, ಸಾಬರಿನಲ್ಲಿ ಏನೋ ಸಾದರ, ಅದು ಹಿಂದೂ ಸಾದರು ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸ್ವಾಮಿ, ಅವರು ಲಿಂಗಾಯತರಿಗೂ ಸಾದರು ಅಂತ ಇದ್ದಾರೆ, ಅದಕ್ಕೆ ನಮಗೂ ಅವ್ರಿಗೂ ಕಾಂಪಿಟೇಷನ್ ಬಂದ್ಬಿಡುತ್ತದೆ ಅಂತ ಹೇಳಿ ನಮ್ಮ ಪರಿಚಯ ಸ್ವಲ್ಪ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳಿ ಹಿಂದೂ ಸಾಧರು ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಬಿಡಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಮಾತನಾಡಿ, ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಸದರ ಸಮುದಾಯ ಭವನದ ನಿರ್ಮಾಣ ಆಗಬೇಕು. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಸಮುದಾಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತೇನೆ. ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೋಷಕರು ಹೆಚ್ಚಿನ ಆದ್ಯತೆ ನೀಡಬೇಕು. ಸಂಘದ ಅಧ್ಯಕ್ಷ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ, ಪ್ರೇಮ, ತಾಲೂಕು ಅಧ್ಯಕ್ಷ ಮಲ್ಲಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್, ಮುಖಂಡರಾದ ಬಲರಾಮಯ್ಯ, ರಂಗಪ್ಪ, ದೇವರಾಜಯ್ಯ, ಸಿದ್ದರಾಜು, ಲಕ್ಷ್ಮಣ್, ಹೇಮಲತಾ, ರಂಗಮ್ಮ, ಹನುಮಂತರಾಯಪ್ಪ, ಸುರೇಶ್, ನರಸೇಗೌಡ ಇದ್ದರು. ಕುಣಿಗಲ್ ಕ್ಷೇತ್ರದಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯ ಸಹಿಸಲು ಆಗುತ್ತಿಲ್ಲ ಅಂತ ಜೆಡಿಎಸ್ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹರಿಹಾಯ್ದರು.
ಕುಣಿಗಲ್ ತಾಲೂಕು ಜೆಡಿಎಸ್ ಮುಖಂಡರಿಗೆ ಶಾಸಕ ಡಾಕ್ಟರ್ ರಂಗನಾಥ್ ತಾಲೂಕಿನ ಅಭಿವೃದ್ಧಿಗೆ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹಿಸಲಾಗದೆ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಆರೋಪಿಸಿದರು. ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾರ್ಕೋನಹಳ್ಳಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸಿದಂತೆ ನೀರು ಬಿಡುಗಡೆ ಮಾಡಲಾಯಿತು. ಆದರೆ ಒಳ್ಳೆ ಮಳೆಯಾದ ಕಾರಣ ಆ ಭಾಗದ ರೈತರ ಕೋರಿಕೆಯಂತೆ ನೀರು ಬಿಡುಗಡೆ ನಿಲ್ಲಿಸಲಾಯಿತು. ಇದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸುವುದು ಸರಿಯಿಲ್ಲ. ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಗುತ್ತಿದೆ. ಒಂದು ಶಿಬಿರಕ್ಕೆ 4-5 ಲಕ್ಷ ರು ವೆಚ್ಚ ಬರುತ್ತದೆ. ಈ ಪೈಕಿ ಶಾಮಿಯಾನ ಖರ್ಚಿಗೆ ಗ್ರಾಮ ಪಂಚಾಯತಿ ವೆಚ್ಚ ಮಾಡುತ್ತಿದೆ. ಇದು ಅನುದಾನ ದುರ್ಬಳಕೆ ಆಗುತ್ತದೆ ಎಂಬುದು ಸುಳ್ಳು. ಜನರಿಗೆ ಇದರಿಂದ ಅನುಕೂಲವಾಗುತ್ತದೆ ಎಂದರು. ಲಿಂಕ್ ಕೆನಾಲ್ ಕಾಮಗಾರಿಯಿಂದ ತಾಲೂಕಿಗೆ ಹೇಮೆ ನೀರು ಹರಿಯುತ್ತಿದೆ. ಆದರೆ ಮಾಜಿ ಶಾಸಕ ಡಾಕ್ಟರ್ ನಾಗರಾಜಯ್ಯ ಅವರ ಪುತ್ರ ಜಗದೀಶ್ಗೆ ತಾಲೂಕಿಗೆ ಹೇಮೆ ಹರಿದು ಬರುವುದು ಬೇಕಿಲ್ಲ. ಈಗಾಗಲೇ ನಾಲೆ ನಿರ್ಮಿಸಿ 15 ವರ್ಷವಾಗಿದೆ. ಸರಿಯಾಗಿ ತಾಲೂಕಿಗೆ ನೀರು ಹರಿದಿಲ್ಲ. ಇದೀಗ ನೀರು ಹರಿಸಲು ಶಾಸಕ ಡಾಕ್ಟರ್ ರಂಗನಾಥ್ ಯತ್ನಿಸುತ್ತಿದ್ದಾರೆ. ಇವರು ತುಮಕೂರು ಸಂಸದ ಬಸವರಾಜ್, ಶಾಸಕ ಮಾಧುಸ್ವಾಮಿ ಅವರೊಂದಿಗೆ ಸೇರಿಕೊಂಡು ಅಡಚಣೆ ಮಾಡುತ್ತಿದ್ದಾರೆ. ಇದು ಖಂಡನೀಯ ಎಂದರು. ಮಾರ್ಕನಹಳ್ಳಿ ಶಾಸಕರು ಮೊನ್ನೆ 14 ತಾರೀಕು ಮಾರ್ಕನಹಳ್ಳಿ ನೀರಿನ ಅಚ್ಚುಕಟ್ಟು ಪ್ರದೇಶಕ್ಕೆ ಬಿಡ್ತೀವಿ ಅಂತ ಮುಂಚೆನೆ ACO ಮತ್ತೆ ಶಾಸಕರು ಸಲಹಾ ಸಮಿತಿ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿತ್ತು. ಅದರಂತೆ ಬಿಡಕ್ಕೆ 14 ತಾರೀಕು ನೀರಿನ ಅಚ್ಚುಕಟ್ಟು ಬಿಟ್ರು. ಆ ಸುಸಂದರ ದೇವ್ರ ದಯೆಯಿಂದ ಅಷ್ಟರಲ್ಲಿ ಮಳೆ ಬಂದು 2 ದಿವಸ ತುಂತುರು ಮಳೆ ಬಂದು ನೀರು ಬಂದು ಜನಕ್ಕೆ ಬಿತ್ತನೆ ಮಾಡೋಕ್ಕೋ ವ್ಯವಸಾಯ ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗಿತ್ತು. ಈ ನೀರು ವೇಸ್ಟ್ ಆಗಿ ಹೋಗುತ್ತೆ ಅನ್ನೋ ಕಾಳಜಿಲಿ ಬೈಲ್ ಹಾಳಾಗುತ್ತೆ. ಈಗ ಏನು ನಾಟಿ ಮಾಡಿರೋದು ಪೈರು ಹಾಕಿರೋ ಬಟ್ಲು ಹಾಕಿರೋದು ಹಾಳಾಗುತ್ತೆ ನೀರು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು ರೈತರದು ಮತ್ತೆ ಅಧಿಕಾರಿಗಳು ಎಲ್ಲ ನೀರು ಬಿಟ್ಟ ಸಂದರ್ಭದಲ್ಲೇ ಅವ್ರ ರೈತರು ಒತ್ತಾಯದ ಮೇರೆಗೆ ಬಂದ್ ಮಾಡಿದ್ರೆ ಆ ನೀರು ಇನ್ನು ಕುಣಿಗಿಲ್ಗೆ ಬಂದಿಲ್ಲ. ಇವ್ರು ಕುಣಿಗಿಲ್ ಬರೋ ಆಸೆನೂ ಇಲ್ಲ ಅನ್ಸುತ್ತೆ. ನಾಗರಾಜನ್ ಅವರು ಮತ್ತೆ ನಮ್ಮ ಜಗದೀಶ್ ಅವರಿಗೆ ಕುಣಿಗಿಲ್ ತಾಲೂಕಿಗೆ ಬರೋದು ಆಸೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಬಸವರಾಜ್ ಅವರು ಮಾಧುಸ್ವಾಮಿ ಅವರು ಗಲಾಟೆ ಮಾಡ್ತಾರೆ, ಕುಣಿಗಿಲ್ ನೀರು ಕೊಡೋದು ಬೇಡ, ಲಿಂಕ್ ಏನಲ್ಲ ಆಗೋದು ಬೇಡ ಅಂತ. ಇವರು ಅವ್ರ ಜೊತೆ ಸೇರ್ಕೊಂಡ್ರೆ ಹಂಗೆ ಕಾಣ್ತಾರೆ. ಯಾಕಂದ್ರೆ ಕುಣಿಗೆ ನೀರು ಬರೋದು ಇಷ್ಟ ಇಲ್ಲ. ರಾಮನಗರಕ್ಕೆ ಕುಣಿಗಿಲ್ಗೆ ನೀರು ಬಂದಿಲ್ಲ, ರಾಮನಗರಕ್ಕೆ ಎಲ್ಲ ಹೋಯ್ತದೆ. ಅದಕ್ಕೇನು ಇನ್ಫ್ರಾಸ್ಟ್ರಕ್ಚರ್ ಕಾಲುವೆನೋ ಇನ್ನೊಂದು ಮತ್ತೊಂದು ಬೇಡ ರಾಮನಗರಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬೇಗೂರು ನಾರಾಯಣ, ಅಮೃತ್ನೂರು ಹರೀಶ್, ಆಲುವಾಗಿಲು ಸ್ವಾಮಿ, ಉತ್ರಿ ಬೌರೇಗೌಡ, ಉಜ್ಜಿನಿ ನಾಗೇಶ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಹೋಬಳಿಯಲ್ಲಿ ಕಂದಾಯ ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಮಧ್ಯವರ್ತಿಗಳ ಬಳಿ ತೆರಳದೆ ನೇರವಾಗಿ ಕಂದಾಯ ಅಧಿಕಾರಿಗಳನ್ನು ಕಂದಾಯ ಕಚೇರಿಗೆ ಸಂಪರ್ಕಿಸಿ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕೆಂದು ಉಪತಹಶೀಲ್ದಾರ್ ಮೋಹನ್ ಕುಮಾರ್ ನುಡಿದರು. ಚಿಂತಾಮಣಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಹೋಬಳಿಯ ದೇವಾಲಯದ ಛತ್ರದಲ್ಲಿ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಈ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಇರುವುದೇ ಸಾರ್ವಜನಿಕರ ಕೆಲಸಗಳನ್ನು ನಿರ್ವಹಿಸಲು. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಮಧ್ಯವರ್ತಿಗಳ ಮೊರೆ ಹೋಗದೆ ನೇರವಾಗಿ ಕಂದಾಯ ಇಲಾಖೆಗಳಿಗೆ ಭೇಟಿ ನೀಡಿ ತಮಗೆ ಬೇಕಾದ ಕೆಲಸಗಳಿಗೆ ಸಂಬಂಧಿಸಿದ ಸೂಕ್ತ ದಾಖಲೆಗಳನ್ನು ನೀಡಬೇಕೆಂದರು. ಇನ್ನು ದೊಡ್ಡಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ಸಂಬಂಧಿಸಿದ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಅಂಗವಿಕಲ ಯೋಜನೆಗಳಿಗೆ ಸಂಬಂಧಿಸಿದ ಆದೇಶ ಪತ್ರಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಪಿಂಚಣಿ ಮತ್ತು ಕಂದಾಯ ಅದಾಲತ್ಗಳನ್ನು ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ಆಯ್ದ ಹಳ್ಳಿಗಳಲ್ಲಿ ಕಂದಾಯ ಇಲಾಖೆ ನಿರ್ವಹಿಸಲಿದ್ದು ಅಲ್ಲಿಯೂ ಸಹ ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕೆಂದರು. ಇವತ್ತು ಪಿಂಚಣಿ ಅದಾಲತ್ ಕಂದಾಯ ಅದಾಲತ್ ಇಟ್ಕೊಂಡಿದ್ದೀವಿ. ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ಈ ಗ್ರಾಮ ಬಂದಿದ್ದೀವಿ. ನಮ್ಮ ಹೇಳಿದ್ರು ನಿಮ್ ಸಮಸ್ಯೆ ಏನೇ ಇದ್ರು ನೇರವಾಗಿ ಬಂದು ನಮ್ಮ ಗ್ರಾಮಾಧಿಕಾರಿಗಳನ್ನಾಗಲಿ, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಲಿ, ನಮ್ಮ ರಾಜ್ಯದ ಹೋಗಿ ನೇರವಾಗಿ ಬಂದು ನಿಮ್ ಸಮಸ್ಯೆ ಏನೇ ಇದ್ರು ಬಂದು ಕೇಳ್ಬಿಟ್ಟು ನಿಮ್ಮ ಕೆಲಸವನ್ನು ಅನುಗುಣಪಡಿಸಿಕೊಳ್ಬೇಕಾಗಿ ನಮ್ಮಲ್ಲಿ ಕೋರ್ಕೊಂಡಿದ್ದೀನಿ. ಇದರಂತೆ ಈ ಗ್ರಾಮದಲ್ಲಿ ನಮ್ಮ ಬೇಕಾಗಿರ್ತಕ್ಕಂಥ ನಮ್ಮ ರೆವಿನ್ಯೂ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇನ್ನೊಂದು ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ, ನಿರ್ವಹಿಸಿಕೊಂಡು ಹೋಗ್ತೇವೆ. ತಾಲೂಕಿನ ಶಿರಸ್ತೇದಾರ್ ಶೋಭಾ ಮಾತನಾಡಿ, ಕಂದಾಯ ಇಲಾಖೆ ವತಿಯಿಂದ ಕಳೆದ ಕೆಲ ದಿನಗಳ ಹಿಂದೆ ತಾಲೂಕಿನ ಹಿರೇಪಾಳ್ಯ ಕೆಂದನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡು ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಅಂಗವಿಕಲ ಯೋಜನೆಗಳಿಗೆ ಸಂಬಂಧಿಸಿದ ಆದೇಶ ಪತ್ರಗಳನ್ನು ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಿದ ಕೂಡಲೇ ನೀಡಲಾಯಿತು. ಅದೇ ಮಾದರಿ ಮುಂದಿನ ದಿನಗಳಲ್ಲೂ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಮ್ಮಿಕೊಳ್ಳಲಿದ್ದೇವೆ ಎಂದರು.
ಸಮಸ್ಯೆಗಳನ್ನ ಮಾತನಾಡಿಕೊಳ್ಳೋದ್ರ ಜೊತೆಗೆ ಅವರಿಗೆ ಏನಾದರೂ ಸಮಸ್ಯೆ ಇಲ್ಲ, ಕೆಲವರಿಗೆ ಪೆನ್ಷನ್ ಬರ್ತಾ ಇರಲಿಲ್ಲ, ಏನಾದ್ರೂ ಸಮಸ್ಯೆಗಳಿದೆ, ಮತ್ತೆ ಏನಾದ್ರೂ ಯಾರಿಗೆ ಈಗ ಅದರಲ್ಲಿ ಪೆನ್ಷನ್ ತಗೊಳ್ತಾ ಇದ್ರು ಅವರೆಲ್ಲ ಈಗ ನಮಗೆ ಅಂಜಿಗಳು ಕೊಟ್ಟರೆ ನಾವು ತಗೊಂಡು ಮತ್ತೆ ಅವ್ರಿಗೆ ಪೆನ್ಷನ್ ಕೊಡೋದಕ್ಕೆ ಇದು ಮಾಡ್ಕೊಂಡು ಏನೇ ಸಮಸ್ಯೆಗಳಿದ್ರೆ ಪೆನ್ಷನ್ಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ನಮಗೆ ಈಗ ಹೇಳ್ಬೋದಾಗುತ್ತೆ. ಮತ್ತೆ ಈಗ ಇನ್ನು ಏನಾದ್ರೆ ಇನ್ನೂ ನಾವು ಈ ಅದಾಲತ್ತೆ ತಹಸೀಲ್ದಾರ್ ಅವ್ರು ಬರಬೇಕಾಗಿತ್ತು, ಅವ್ರಿಗೆ ನೀವು ಒಂದು ಬೇರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭೆ ಇರೋದರಿಂದ ಅವ್ರ ಅನಿವಾರ್ಯ ಕಾರಣದಿಂದ ನಮ್ಮ ತಹಸೀಲ್ದಾರ್ ಬರಲಿಲ್ಲ. ಅವರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ಪಿಂಚಣಿ ಅದಾಲತ್ ಹಾಗೂ ಕಂದಾಯ ಅದಾಲತ್ಗೆ ನೀವು ಮಾಡಿ ತಿದ್ದುಪಡಿ ಇವತ್ತು ತಹಸೀಲ್ದಾರ್ ಹಂತದಲ್ಲಿ ಯಾವುದಾದ್ರು ಆಗುವಂತಹ ನೀವು ಅವ್ರನ್ನ ತಿದ್ದುಪಡಿ ಸಲ್ಲಿಸಿದ ಅರ್ಜಿಗಳನ್ನು ಸಹ ನೀವು ಹೇಳ್ಬೋದು. ಈ ಸಂದರ್ಭದಲ್ಲಿ ದೊಡ್ಡಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರತ್ನಮ್ಮ, ಗ್ರಾಮದ ಹಿರಿಯ ಮುಖಂಡ ವೆಂಕಟರೆಡ್ಡಿ, ನಾರಾಯಪ್ಪ, ನಾರಾಯಣಸ್ವಾಮಿ, ಶ್ರೀದೇವಿ ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಶೇಖರ್, ಗಣಕಯಂತ್ರ ನಿರ್ವಾಹಕ, ಗ್ರಾಮದ ಯುವ ಮುಖಂಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ ನೆರೆ ಸಂತ್ರಸ್ತರಿಗೆ ಬಿಜೆಪಿಯು ಸಂಗ್ರಹಿಸಿದ್ದ ಅಗತ್ಯ ವಸ್ತುಗಳನ್ನು ಲಾರಿ ಮೂಲಕ ಉತ್ತರ ಕರ್ನಾಟಕಕ್ಕೆ ಕಳುಹಿಸಲಾಯಿತು. ತಾಲೂಕು ಮತ್ತು ಟೌನ್ ಬಿಜೆಪಿ ಘಟಕ ವತಿಯಿಂದ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಉಂಟಾದ ಅತಿವೃಷ್ಟಿಯಿಂದ ತೊಂದರೆಗೊಳಗಾದವರಿಗೆ ನೆರವು ನೀಡಲು ಅಗತ್ಯ ವಸ್ತುಗಳನ್ನು ತಲುಪಿಸುವ ಕಾರ್ಯಕ್ಕೆ ಸಂಸದ ಬಚ್ಚೇಗೌಡ ಚಾಲನೆ ನೀಡಿದರು. ಕೇಂದ್ರ ಸರ್ಕಾರ ನೆರೆ ಸಂತ್ರಸ್ತರಿಗೆ ಆಗಿರುವ ಅನಾಹುತಕ್ಕೆ ಪರಿಹಾರವಾಗಿ 10,000 ಕೋಟಿ ನೀಡಿ ನೆರವಾಗಬೇಕು. ಸಂಕಷ್ಟದಲ್ಲಿರುವ ನಮ್ಮ ಸಹೋದರಿಗೆ ನಮ್ಮಿಂದ ಸಹಾಯ ನೀಡುವುದರೊಂದಿಗೆ ಮಾನವೀಯತೆ ಮೆರೆಯಬೇಕಿದೆ. ಇಂತಹ ಜಲಪ್ರಳಯ ನಾವು ಕಂಡಿರಲಿಲ್ಲ. 100 ತಾಲೂಕು ನೀರಿನಿಂದ ಮುಳುಗಡೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿರುವುದರಿಂದ ದೇವನಹಳ್ಳಿ ಮತ್ತು ಹೊಸಕೋಟೆ ವಿಜಯಪುರ ಭಾಗದ ಬಿಜೆಪಿ ಕಾರ್ಯಕರ್ತರು ಸುಮಾರು 25 ಲಕ್ಷ ರೂಗಳ ಸಹಾಯಹಸ್ತ ನೀಡಿರುವುದಾಗಿ ಸಂಸದ ಬಿಎನ್ ಬಚ್ಚೇಗೌಡ ತಿಳಿಸಿದರು. ಅಲ್ಲಿ ಏನು ನೆರೆ ಹಾವಳಿ ಆಗಿದೆ, ಸುಮಾರು 22 ಜಿಲ್ಲೆಗಳಲ್ಲಿ ಮತ್ತು ಸುಮಾರು 1,200 ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ನೀರು ನಿಂತು ನೆರೆ ಹಾವಳಿ ಆಗಿರ್ತಕ್ಕಂಥದ್ದು ಜಲಪ್ರಳಯ ಅನ್ಕೋಬೇಕು. ಹಾಗೆಯೇ ಸುಮಾರು 60-70 ಹೆಚ್ಚು ಇವತ್ತು ಜನ ತೀರೋಗಿರೋದು ಅಂದರೆ ಮರೆದಿರ್ತಕ್ಕಂಥದ್ದು ತೀರೋಗಿದ್ದಾರೆ ಅಲ್ಲಿ ಹೋಗಿರುವಂಥದ್ದು. ಇನ್ನು ಹೆಚ್ಚು ತೊಂದರೆ ಆಗಿದೆ ಬಿಡಿ, ಸುಮಾರು 1,00,000 ಅಥವಾ 7,00,000 ಇದನ್ನು ಒಟ್ಟಾಗಿ 7,00,000 ಜನರು ನಿರಾಶ್ರಿತರನ್ನು ಬೇರೆ ಕಡೆ ಕಳಿಸಿರುವಂಥದ್ದು, ಜೊತೆಗೆ 4.5 ಲಕ್ಷ ಎಕರೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಜಮೀನು. ಲೆಕ್ಕ ಹಾಕ್ಕೊಳ್ಳಿ, ಸುಮಾರು 120 ತಾಲೂಕುಗಳಲ್ಲಿ 100-120 ತಾಲೂಕುಗಳಲ್ಲಿ ಇವತ್ತು ಆಗಿರ್ತಕ್ಕಂಥ ದೊಡ್ಡ ಆಘಾತ ಈ ರಾಜ್ಯದಲ್ಲಿ ಶತಮಾನಗಳಲ್ಲಿ ಆಗಿಲ್ಲ ರೀ, ಶತಮಾನಗಳಲ್ಲಿ ಇಂಥ ದುರಂತ ಆಗಿಲ್ಲ. ಇವತ್ತು ಗುಜರಾತ್, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಇದೆಲ್ಲ ತಗೊಂಡ್ರೆ 200-300 ಜನ ತೀರೋಗಿದೆ ಸಿಕ್ಕಾಕೊಂಡು ಪ್ರವಾಹದಲ್ಲಿ. ಗುಡ್ಡಗಳ ಕುಸಿತ, ಮನೆಗಳಿಲ್ಲ, ಎಲ್ಲಿ ವಾಸ ಮಾಡೋದು, ಕೊಚ್ಕೊಂಡು ಹೋಗ್ತಾ ಇದೆ ಎಲ್ಲಾನು. ಯಾವತ್ತಕ್ಕೆ ಸರಿ ಹೋಗುವಂಥದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ? ಈ ಭಾಗದಲ್ಲಿ ನಮಗೆ ಅನಾವೃಷ್ಟಿ, ಮಳೆ ಇಲ್ಲ ನಮ್ಮ ಭಾಗದಲ್ಲಿ, ಒಂದು 11 ಜಿಲ್ಲೆನಲ್ಲಿ. ಆ ಭಾಗದಲ್ಲಿ ಈ ರೀತಿ ನೆರೆ ಹಾವಳಿ ಅಂದರೆ ವಿಪರೀತ ಜಲಪ್ರಳಯ, ನೀರು, ಗುಡ್ಡ ಕುಸಿತ, ರಸ್ತೆಗಳು ಹಾಳಾಗಿರೋದು, ಚರಂಡಿ ಬ್ರಿಡ್ಜ್ಗಳು ಹೋಗಿರೋದು ಎಲ್ಲ. ಅದು ಎಷ್ಟು 1,000 ಕೋಟಿ ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈಗ ನಾನು ತುರ್ತಾಗಿ ಕೇಳೋದ್ದು ಇವತ್ತು 10,000 ಕೋಟಿ ಕೊಡಬೇಕು ಕೇಂದ್ರ ಸರ್ಕಾರ ಕೂಡಲೇ ಇದನ್ನು ಸರಿಪಡಿಸುವಂಥ ವ್ಯವಸ್ಥೆಗೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಅಲ್ಲಿಂದ ಬರ್ತಾರೆ CRF ಫಂಡ್ ಅಂತ. ಮಾಗಡಿ ತಾಲೂಕಿನ ಬಸವನಗುಡಿ ಪಾಳ್ಯದ ಅಂಗನವಾಡಿ ಪಕ್ಕದಲ್ಲೇ ನಿಂಬೆಹಣ್ಣು ಮೊಟ್ಟೆ ಹಾಕುವ ಮೂಲಕ ಮಾಟ ಮಂತ್ರ ಮಾಡಿರುವುದಕ್ಕೆ ನಾಗರಿಕರು ಆತಂಕಗೊಂಡಿದ್ದಾರೆ. ಮಾಗಡಿ ತಾಲೂಕಿನ ಬಸವನಗುಡಿ ಪಾಳ್ಯದ ಅಂಗನವಾಡಿ ಪಕ್ಕದಲ್ಲೇ ದುಷ್ಕರ್ಮಿಗಳು ಮಾಟ ಮಂತ್ರ ಮಾಡಿರುವುದಕ್ಕೆ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಮಾಗಡಿಯ ಸಾತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವನಗುಡಿ ಪಳ್ಳದ ಅಂಗನವಾಡಿ ಪಕ್ಕದಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಮಾಟ ಮಂತ್ರ ಮಾಡಿ ಅಂಗನವಾಡಿ ಬಾಗಿಲಿಗೆ ನಿಂಬೆಹಣ್ಣು ಮೊಟ್ಟೆ ಹಾಕಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಗ್ರಾಮದ ಮುಖಂಡ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗಂಗಾಂಬಿಕೆ ಪತಿ ನಾಗರಾಜ್ ಮಾತನಾಡಿ, ಗ್ರಾಮದ ಅಂಗನವಾಡಿ ಸಮೀಪದಲ್ಲೇ ಬಸವೇಶ್ವರ ದೇವಾಲಯವಿದ್ದು ಕಳೆದ 3 ವರ್ಷಗಳ ಹಿಂದೆ ದೇವಾಲಯದ ಸುತ್ತಮುತ್ತ ನಿಧಿ ಇದೆ ಎನ್ನುವ ಉದ್ದೇಶದಿಂದ ದೇವಾಲಯದ ಬಸವಣ್ಣನನ್ನು ಒಡೆದು ಹಾಕಿ ಇಂತಹ ಮಾಟ ಮಂತ್ರಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ತಡರಾತ್ರಿ ಅಂಗನವಾಡಿ ಪಕ್ಕದಲ್ಲೇ ಮಾರುದ್ದ ಗುಂಡಿ ತೆಗೆದು ಮಂತ್ರದ ದಾರ, ಕೋಳಿ ಮೊಟ್ಟೆ, ನಿಂಬೆಹಣ್ಣು, ಬೂದುಗುಂಬಳ ಇನ್ನಿತರೆ ವಸ್ತುಗಳನ್ನು ಅಂಗನವಾಡಿ ಮುಂದೆಲ್ಲ ಚೆಲ್ಲಾಡಿದ್ದಾರೆ. ಚಿಕ್ಕ ಮಕ್ಕಳು ಅಂಗನವಾಡಿಗೆ ಬರುವುದರಿಂದ ಈ ಸಂಬಂಧ ಶಿಶು ಅಭಿವೃದ್ಧಿ ಇಲಾಖೆ ಸೇರಿದಂತೆ ಸ್ಥಳೀಯ ಮಾಗಡಿ ಪೊಲೀಸರು ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಗ್ರಾಮಸ್ಥರ ಆತಂಕ ದೂರು ಮಾಡಬೇಕಿದೆ.
ಇಂತಹ ಕೃತ್ಯಕ್ಕೆ ಮುಂದಾಗಿರುವ ದುಷ್ಕರ್ಮಿಗಳನ್ನು ವಶಕ್ಕೆ ಪಡೆದು ಸೂಕ್ತ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಇದು ಮುಜರೆ ಇಲಾಖೆಗೆ ಸೇರಿದ್ದು, ಯಾರ ದುಷ್ಕರ್ಮಿಗಳು ಬಂದಿರೋದು ಮೂಲ ದೇವ್ರನ್ನ ಒಡೆಯೋದು, ತಗೊಂಡೋಗಿ ಹಳ್ಳಿ ಕೆಸೆಯೋದು, ಇದೇ ತರ ಮಾಡ್ತಾ ಇದ್ರು. ನಾಲ್ಕು ಸರಿ ಆ ತರ ಮಾಡಿದ್ರು. ಆಮೇಲೆ ನಾವು ಊರ ಗ್ರಾಮಸ್ಥರೆಲ್ಲ ಸೇರಿ ಒಂದ್ಸರಿ ಏನೋ ಇದು ಮಾಡಿ ಅವ್ರನ್ನ ಕಳ್ಳರನ್ನ ಹಿಡಿದು ಹಿಡ್ದು ಕೇಸ್ ಹಾಕಿಸಿ ಅದು ಕೇಸ್ ನಡೀತಾನೆ ಇದೆ. ಮತ್ತೆ ಅವಾಗಿನಿಂದ 4 ವರ್ಷದಿಂದ ಏನೂ ಇರಲಿಲ್ಲ, ಸುಮ್ಮನೆ ಇತ್ತು. ಅಕ್ಕಪಕ್ಕ ಅದು ಇದು ಅನ್ನೋದು ಮಾಡೋರು, ಅಲ್ಲೊಂದು ಗುಡ್ಡೆಲ್ಲಿ ಒಂದ್ಸರಿ ಲಿಸಿಬಿನ ಗುಡ್ಡೆ ಅಂತದ ಅಲ್ಲೂ ಒಂದ್ಸರಿ ಇದೇ ತರ ತೆಗೆದವ್ರೆ. ಈಗ ನೆನ್ನೆ ಬಂದು ಇಲ್ಲಿ ಅಂಗನವಾಡಿ ಮಗ್ಳಲ್ಲಿ ತೆಗೆದವ್ರೆ ಅಂತ ಅಂಗನವಾಡಿ ಮೇಡಮ್ ವಿಚಾರ ತಿಳಿಸರು. ಬಂದು ನೋಡಿದೆ, ನಿಂಬೆಹಣ್ಣು ಮತ್ತೆ ಬೂದುಗುಂಬಳಕಾಯಿ ಮೊಟ್ಟೆ ಏನೇನೋ ಮಾಟ ಮಂತ್ರ ಮಾಡವ್ರೆ. ಮತ್ತೆ ಅದರಿಂದ ಈಗಾಗಲೇ 25ನೇ ಪೌರ್ಣಮಿಲಿ ಈ ದೇವಸ್ಥಾನ ಬೀಗನೆ ತಿರ್ಗ ಹೊಡೆದು ಆ ದೇವ್ರಿಗೆ ಎಣ್ಣೆ ಹಚ್ಚಿ ಏನೇನೋ ವಿಚಿತ್ರ ಮಾಡಿದ್ರು. ಹಂಗಾಗಿ ನಡೀತಾನೆ ಇರ್ತದೆ ಈ ದೇವಸ್ಥಾನದ ವಿಗ್ರಹಕ್ಕೆ. ಅದ್ ಯಾವ ಕಾರಣ ಕೊಡಿತಾರೆ ಏನು ಅನ್ನೋದು ಗೊತ್ತಿಲ್ಲ. ಈ ತರ ಹಿಂಗೆ ನಿಧಿ ಇದೆ ಅಂತಾನೆ ಇದ್ರ ಮಾಡ್ತಾ ಇರೋ ಕೆಲಸ. ಇಲ್ಲ ಅಂದ್ರೆ ಸುಮ್ನೆ ಯಾಕೆ ಕೊಡಿತಾರೆ ದೇವ್ರಗೊಳ್ಳೆಯ? ಇಲ್ಲ ಇದ್ರದ್ದು ಯಾವ್ದು ಹಣ ಇಲ್ಲ ಮತ್ತೆ ಯಾವ್ದೇ ಒಡವೆ ವಸ್ತು ಏನು ಇಲ್ಲಿ ಇಡಲ್ಲ. ಹಂಗಾಗಿ ಯಾಕೆ ಕೊಡಬೇಕಾಯ್ತು? ಇದು ನಿಧಿ ಅದು ಇದು ಅಂದ್ಕೊಂಡೆ ಈ ಕೆಲಸ ಮಾಡ್ತಾ ಸುತ್ತ. ಇನ್ನು ಘಟನಾ ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿದ್ದನ್ನು ತಿಳಿದ ಬಸವನಗುಡಿ ಪಳ್ಳದ ಸರ್ವೇ ನಂಬರ್ 70/1 ಮಾಲೀಕರಾದ ಗೌರಮ್ಮ ಹಾಗೂ ಆಕೆಯ ಮಗ ರಾಜಶೇಖರ್ ಸ್ಥಳಕ್ಕಾಗಮಿಸಿ, ನಾನು ಬೆಂಗಳೂರಿನಲ್ಲಿ ಆಧ್ಯಾತ್ಮಿಕ ಚಿಂತಕನಾಗಿದ್ದು ನಮ್ಮ ಪೂರ್ವಜರು ಬಂದು ನಮ್ಮ ಮನೆಗೆ ಮಾಟ ಮಂತ್ರವನ್ನು ಈ ಸ್ಥಳದಲ್ಲಿ ಹೂತಿದ್ದಾರೆ ಎಂದು ತಿಳಿಸಿದಾಗ, ಈ ಜಾಗವನ್ನು ತಡರಾತ್ರಿ ಆಗಿದ್ದು ಸಿಕ್ಕಂತಹ ಮಾಟವನ್ನು ಅರಿಯುವ ನೀರಿನಲ್ಲಿ ಬಿಟ್ಟಿದ್ದೇವೆ. ಈ ಸಂಬಂಧ ಕೆಲವೊಂದು ನಿಂಬೆಹಣ್ಣುಗಳು ಪಕ್ಕದಲ್ಲಿರುವ ಅಂಗನವಾಡಿ ಸಮೀಪ ಬಿದ್ದಿವೆ. ಇದನ್ನು ತೆಗೆದಿರುವ ಜಾಗದಲ್ಲೇ ನಮ್ಮ ಪೂರ್ವಜರ ಸಮಾಧಿಗಳನ್ನು ಸ್ಥಾಪಿಸಲು ಪ್ರೇರಣೆಯಾಗಿದೆ. ಸ್ಥಳೀಯರು ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಹಾಗೂ ದೇವಾಲಯದ ನಿಧಿ ಶೋಧನೆಗೂ ನಮಗೂ ಯಾವ ನಂಟು ಇಲ್ಲ ಎಂದು ಜಮೀನು ವಾರಸುದಾರ ರಾಜಶೇಖರ್ ತಿಳಿಸಿದರು. ಅದನ್ನು ತೆಗೆದು ಅದಕ್ಕೊಂದು ಪರಿಹಾರ ನೀನು ಮಾಡಕ್ಕೆ ಅಂತ ಕೊಟ್ಟಿದ್ದೆಯಲ್ಲ, ಈಗಿರೋ ತೆಗ್ದಿದೆಯಾ 2-3 ಅಡಿಯಷ್ಟು ತೆಗ್ದಿದೆಯಾ? ಸೊ ಅದೇ ಜಾಗದಲ್ಲಿ ನನಗೆ ಇನ್ನೂ ಸ್ವಲ್ಪ ಹಾಳೆ ತೆಗೆದುಬಿಟ್ಟು ನನಗೆ ಅಲ್ಲೊಂದು ನನ್ನ ಪ್ರತಿಷ್ಠಾಪನೆ ಥರ ಮಾಡಿ ಒಂದು ನನ್ನ ಆತ್ಮದಲ್ಲಿ ಅಬ್ಬರ ಮಾಡಿಕೊಂಡು ನನಗೊಂದು ಆತ್ಮ ಶಾಂತಿ ಕೊಡು. ಸೊ ನಿನ್ನ ಮನೆಗೆ ಎಲ್ಲೂ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಕಾಪಾಡ್ತೀನಿ ಅಂತ ಹೇಳಿದರು ಅಜ್ಜ ಅವರು. ಸೊ ಅದಕ್ಕೆ ಸಲುವಾಗಿ ನಾನು ಅವ್ರ ಮುಕ್ತಿಗೆ ಸಲುವಾಗಿ ನಾನು ಗದ್ದಿಗೆ ಥರ ಮಾಡಿ ಅಲ್ಲ ಪೂಜೆ ಮಾಡೋ ಥರ ಮಾಡ್ಕೊಳ್ತೀನಿ. ಅವರು ಭಾಳ ದಾನಿಗಳು, ಹಿಂದೆ ಎಲ್ಲ ದಾನ ಮಾಡಿ ಸಾಕಷ್ಟು ಹೋಗಿದ್ದಾರೆ ಅವರು. ಸರ್, ಇವಾಗ ಏನೋ ಗದ್ದಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದೀರಾ, ಪಕ್ಕದಲ್ಲಿ ಅಂಗನವಾಡಿ ಇದೆ, ಮಕ್ಕಳುಗಳೇನು ಭಯ ಪಡೋದಾಗಲಿ ಇಲಾಖೆಗೆ ಏನಾದ್ರು ತಿಳಿಸಿದೀರಾ ನೀವು? ಏನು ದೇವಸ್ಥಾನ ನನ್ನ ಜಾಗದಲ್ಲಿ ನಮ್ಮ ತಾತವ್ರಿಗೆ ಮಾಡ್ಲಿಕ್ಕೆ, ಅದು ನಾನು ಯಾರಿಗೂ ಪಬ್ಲಿಕ್ ಅಲ್ಲ, ಪಬ್ಲಿಕರನ್ನು ಹೇಳಬೇಕು. ನನ್ನ ಸ್ವಂತ ತಾತನಿಗೆ ಏನಾನ ಅವ್ರ ಆತ್ಮಶಾಂತಿಗೋಸ್ಕರ ಒಂದು ಸಣ್ಣ ಗೋರಿ ಕಟ್ಟುದು ಅಷ್ಟೇ. ಅದು ಗೋರಿ ಅಂದ್ರೆ ಅವರಿಂದ ಅಲ್ಲಿ ಅದು ಯಾವ್ದು ಶವ ಇಲ್ಲ, ಅವ್ರು ಆಲ್ರೆಡಿ 50-60 ವರ್ಷ ತೀರ್ಕೊಂಡು ಅವ್ರ ಆತ್ಮ ಇಲ್ಲಿ ಬರ್ತೀನಿ ಅಂತ ಇಷ್ಟಪಟ್ಟ ಅವ್ರನ್ನ ಜಾಗ ಮಾಡ್ಕೊಡ್ತೀನಿ. ಅದು ನಮ್ಮ ಒಳ್ಳೇದಕ್ಕೋಸ್ಕರ ನನ್ನ ಸಂಸಾರ ಕಾಪಾಡ್ತಾರೆ ಅಂತ ನನ್ನ ಆಶೀರ್ವಾದ ಮಾಡಿದರು. ಏನೇ ಆಗಲಿ, ಗ್ರಾಮದಲ್ಲಿ ನಡೆದಿರುವ ನಿಧಿ ಶೋಧನೆ ನಿನ್ನೆ ರಾತ್ರಿ ಅಂಗನವಾಡಿ ಬಳಿ ತೋಡಿರುವ ಮಾರುದದ ಗುಂಡಿ, ಇದಕ್ಕೆ ಬಳಸಿರುವ ಮಾಟ ಮಂತ್ರ ಇವೆಲ್ಲ ಗಮನಿಸಿದರೆ ಸ್ಥಳೀಯರಲ್ಲಿ ನಿಧಿಯ ಕೈವಾಡ ಎಂಬ ಶಂಕೆ ಮೂಡುವುದು ಸಹಜವಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿವೆ ಎಂಬುದನ್ನು ಕಾದು ನೋಡಬೇಕಿದೆ. ಶಾಲಾ ಮಕ್ಕಳಿಗೆ ಗೂಡ್ಸ್ ಗಾಡಿಗಳು ಸುರಕ್ಷತೆ ಅಲ್ಲ ಅಂತ ಬೆಂಗಳೂರು ಗ್ರಾಮಾಂತರ ಸಾರಿಗೆ ಜಂಟಿ ಆಯುಕ್ತ ಮಲ್ಲಿಕಾರ್ಜುನ್ ರವರು ಚಿಂತಾಮಣಿಯಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ನಡೆಯುತ್ತಿರುವ ಅಪಘಾತದಲ್ಲಿ ಗೂಡ್ಸ್ ಗಾಡಿಗಳು ಹೆಚ್ಚಾಗುತ್ತಿದ್ದು ಶಾಲಾ ಮಕ್ಕಳಿಗೆ ಗೂಡ್ಸ್ ಗಾಡಿಗಳು ಸುರಕ್ಷತೆ ಅಲ್ಲ ಎಂದು ಬೆಂಗಳೂರು ಗ್ರಾಮಾಂತರ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಾದ ಮಲ್ಲಿಕಾರ್ಜುನ ಅವರು ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ಹೊರವಲಯದ ಕನ್ನಂಪಲ್ಲಿ ರಸ್ತೆಯಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬೆಂಗಳೂರು ಗ್ರಾಮಾಂತರ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಾದ ಮಲ್ಲಿಕಾರ್ಜುನ ರವರು ಶಾಲಾ ಮಕ್ಕಳ ಪೋಷಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಶಾಲಾ ಮಕ್ಕಳಿಗೆ ಗೂಡ್ಸ್ ಗಾಡಿಗಳಲ್ಲಿ ಕಳಿಸುವುದು ಸುರಕ್ಷತೆ ಅಲ್ಲ ಹಾಗೂ 3 ಚಕ್ರದ ಆಟೋದಲ್ಲಿ 6 ಮಕ್ಕಳನ್ನು ಹಾಕುವುದು, ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಸಾಗಿಸುವುದು ಅಪರಾಧ ಎಂದರು. 3 ಚಕ್ರದ ಆಟೋದಲ್ಲಿ ದೊಡ್ಡವರನ್ನು ಹಾಕುವುದು, ಅದಕ್ಕಿಂತ ಹೆಚ್ಚು ಜನರನ್ನು ಹಾಕಿದರೆ ಅದು ಅಪರಾಧ ಹಾಗೂ ಅದು ಸುರಕ್ಷತೆ ಅಲ್ಲ ಎಂದು ಶಾಲಾ ಮಕ್ಕಳ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದರು. ನಿಯಮವನ್ನು ಉಲ್ಲಂಘಿಸಿದ ಗೂಡ್ಸ್ ಗಾಡಿಗಳಿಗೆ ಹಾಗೂ ಇನ್ನಿತರ ವಾಹನಗಳಿಗೆ ಸೀಸ್ ಮಾಡಿ ದಂಡ ವಿಧಿಸಲಾಗುತ್ತದೆ ಎಂದು ಹೇಳಿದರು. ನಿಗದಿಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಸಾಗಿಸ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಅದಕ್ಕೆ ಕಡಿವಾಣ ಹಾಕಿದ್ರು, ಮತ್ತೆ ಅದೇ ತರ ಕಂಟಿನ್ಯೂ ಆಗಿದೆ. ಇವತ್ತು ಚೆಕ್ ಮಾಡಿದೀವಿ ಆ ವಾಹನಗಳನ್ನ ಪ್ರತಿನಿತ್ಯ ಚೆಕ್ ಮಾಡ್ತಾ ಇದ್ದೀವಿ. ಇದು ಬರೀ ನಾವು ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ ನಾವು ಹೇಳ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ. ನಾವು ಏನ್ ಬೇಡ್ಕೊಂಡು ನಮ್ಮ ಜೊತೆಗೆ ಸ್ವಲ್ಪ ಸಾರ್ವಜನಿಕರು ಕೈ ಜೋಡಿಸಿದ್ರೆ ಖಂಡಿತ ಒಂದು ಒಳ್ಳೆ ಉತ್ತಮ ನಗರವಾಗಿ ಚಿಂತನೆ ಬೆಳೀತದೆ ಅಂತ ನನ್ನ ಭಾವನೆ. ಇದು ಚೆಕ್ ಮಾಡೋ ಎನ್ಫೋರ್ಸ್ ಮಾಡುವಂಥದ್ದು ಅಂದರೆ ಈ ಶಾಲಾ ಮುಖ್ಯವಾಗಿ ಶಾಲಾ ವಾಹನಗಳಲ್ಲಿ ಮಕ್ಕಳನ್ನು ಜಾಸ್ತಿ ಕರೆದೊಯ್ಯೋದಾಗಲಿ ಅಥವಾ ಆಟೋ ರಿಕ್ಷಾಗಳಲ್ಲಿ ಮ್ಯಾಕ್ಸಿಮಮ್ ಹಾಕಬೇಕಾಗಿರೋದು 6 ಜನ ಮಕ್ಕಳಿಗೆ.
ಹಿರಿಯರಾದರೆ ಮೂವರು ಕೂತ್ಕೋಬೇಕು, ಮಕ್ಕಳಾದರೆ ಆರು ಜನ ಕೂತ್ಕೋಬೇಕಂತ ಆದೇಶ ಬಿಡಿದ್ದಾರೆ. ಸೊ ಅಷ್ಟೇ ಮಕ್ಕಳನ್ನ ಕಳಿಸ್ಬೇಕು ಹೊರತು ಆಟೋದಲ್ಲಿ 12 ಜನ ಮಕ್ಕಳಾಗುವುದು, ಅದರಲ್ಲಿ ಅಪಘಾತಗಳು ಇವೆಲ್ಲ ನಾವು ಯಾರು ಅವಕಾಶ ಕೊಡಬಾರದಂತೆ ಮತ್ತೊಮ್ಮೆ ಸಾರ್ವಜನಿಕರು ತಮ್ಮ ಮುಖಾಂತರ ಕೇಳ್ಬೇಕು. ತುಮಕೂರಿನ ಹನುಮಂತಪುರದಲ್ಲಿ ಮಾನವ ಹಕ್ಕುಗಳ ಮಹಾಮೈತ್ರಿಯವರು ಸಂಗ್ರಹಿಸಿದ ವಸ್ತುಗಳನ್ನು ಉತ್ತರ ಕರ್ನಾಟಕಕ್ಕೆ ಕಳುಹಿಸಲಾಯಿತು. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗಾಗಿ ಸಂಗ್ರಹಿಸಲಾಗಿದ್ದ ವಸ್ತುಗಳನ್ನು ವಾಹನದ ಮೂಲಕ ಕಳುಹಿಸಲಾಯಿತು. ತುಮಕೂರಿನ ಮಾನವ ಹಕ್ಕುಗಳ ಮಹಾಮೈತ್ರಿಯ ಪದಾಧಿಕಾರಿಗಳು ನೆರೆ ಸಂತ್ರಸ್ತರಿಗಾಗಿ ದೇಣಿಗೆ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಸಂಗ್ರಹಿಸಿದರು. ಮಹಾಮೈತ್ರಿಯ ಸಿಇಒ ಶಿವರಾಜ್ ರವರ ನೇತೃತ್ವದಲ್ಲಿ ಸಂಗ್ರಹಿಸಲಾಗಿದ್ದ ವಸ್ತುಗಳನ್ನು ಉತ್ತರ ಕರ್ನಾಟಕಕ್ಕೆ ಕಳುಹಿಸಿಕೊಡಲಾಯಿತು. ಇವತ್ತು ನಾವು ಹನುಮಂತಪುರದಲ್ಲಿ ಮಾನವ ಹಕ್ಕುಗಳ ಭಾರತೀಯ ಮಹಾಮೈತ್ರಿ ಕಡೆಯಿಂದ ಇವತ್ತು ಪ್ರತಿಯೊಂದು ಕಡೆನೂ ಈ ತರ ಮಾಡ್ತಾ ಇದ್ದಾರೆ. ಈಗ ನಿಮಗೂ ಗೊತ್ತು ನಮಗೂ ಗೊತ್ತು, ಈಗ ಎಲ್ಲ ಮಳೆ ಹುಯ್ದು ಪ್ರತಿಯೊಂದು ಕಡೆನೂ ಎಲ್ಲ ಜಾಸ್ತಿ ಆಗಿದಾಗಿ ಮಳೆ ಹುಯ್ದು ಕರಿತಿದ್ದು ಮನೆಗಳಿಲ್ದಲೇ ಪ್ರಾರಂಭ ಪ್ರಾಬ್ಲಮ್ ಆಗೋಗಿದೆ ಅಂತವ ಇವತ್ತು ಇದೆಲ್ಲ ಮಾಡ್ತಾರೆ. ಸಂತ್ರಸ್ತರಿಗೆ ಇವತ್ತು ಅಕ್ಕಿ ಆಗಲಿ ಸೋಪ್ ಆಗಲಿ ಬಟ್ಟೆ ಆಗಲಿ ಪ್ರತಿಯೊಂದು ಇವ್ರ ಕಡೆಯಿಂದ ಇಲ್ಲಿ ಮಾಡಿದ್ದಾರೆ. ಹುಚ್ಚಣ್ಣವರು, ನಮ್ಮ ನಾಗಣ್ಣನವರು ಹಾಗೂ 27 ಕಾರ್ಪೊರೇಟರ್ ಇದ್ರು, ಇಲ್ಲಿರೋಂಥ ಎಲ್ಲರೂ ಸೇರಿ ಇವತ್ತೆಲ್ಲ ಇದು ಮಾಡಿದ್ದಾರೆ. ಇದು ಅವ್ರಿಗೆ ತಲುಪಲಿ ಇವ್ರ ಮುಖಾಂತರ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಲಲಿತ ರವೀಶ್, ಸದಸ್ಯ ನರಸಿಂಹಮೂರ್ತಿ, ಮುಖಂಡರಾದ ರವೀಶ್ ಜಹಾಂಗೀರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ತಿಪಟೂರು ತಾಲೂಕಿನ ಅರಳಗುಪ್ಪೆಯ ಯಕ್ಷಗಾನ ಕಲಾವಿದರು ವೇಷಭೂಷಣ ಧರಿಸಿ ಯಕ್ಷಗಾನ ಕಲೆ ಪ್ರದರ್ಶಿಸುವ ಮೂಲಕ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಾಕೋಷ್ಠದ ವತಿಯಿಂದ ತುಮಕೂರು ನಗರದ ಟೌನ್ಹಾಲ್ ವೃತ್ತದಲ್ಲಿ ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ದಿವಿನಾಯಕ ಯಕ್ಷಗಾನ ಕಲಾವಿದರು ವೇಷಭೂಷಣ ಧರಿಸಿ ಯಕ್ಷಗಾನ ಕಲೆ ಪ್ರದರ್ಶಿಸುವ ಮೂಲಕ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಾಕೋಷ್ಠದ ರಾಜ್ಯ ಸಂಚಾಲಕರು ಹಾಗೂ ಅಖಿಲ ಕರ್ನಾಟಕ ಸರ್ವ ಕಲಾವಿದರ ಹಿತರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರಾದ ರಮೇಶ್ ಎಸ್ ಪರವಿನಾಯಕರ ಮಾತನಾಡಿ, ವಿಶ್ವದಲ್ಲಿ ರಾಜಕೀಯ ಪಕ್ಷದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಹಿರಿಮೆಗೆ ಬಿಜೆಪಿ ಪಾತ್ರವಾಗಿದ್ದು, ಪಕ್ಷ ಬಲವಾಗಿರಬೇಕಾದರೆ ಕಾರ್ಯಕರ್ತರ ಶ್ರಮ ಸದಸ್ಯತ್ವ ಅಗತ್ಯವಾಗಿದೆ ಎಂದರು. ಇಂದು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಕರ್ನಾಟಕ ಆದ್ಯಂತ ನಡೆಯುತ್ತಿದೆ. ಅದರಲ್ಲೂ ಬಿಜೆಪಿಯ ವಿವಿಧ ಮೋರ್ಚಾಗಳಿಂದಲೂ ಅಭಿಯಾನ ನಡೆಯುತ್ತಿದೆ. ಅದರಲ್ಲೂ ಕಲೆ ಮತ್ತು ಸಾಂಸ್ಕೃತಿಕ ಪ್ರಾಕೋಷ್ಠದಿಂದಲೂ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಹಿರಿಯ ಕಲಾವಿದರನ್ನು, ಸಾಹಿತಿಗಳನ್ನು ಸದಸ್ಯತ್ವಕ್ಕೆ ನೋಂದಾಯಿಸಲಾಗುತ್ತಿದೆ ಎಂದು ಹೇಳಿದರು. ಕಲೆ ಮತ್ತು ಸಾಂಸ್ಕೃತಿಕ ಪ್ರಾಕೋಷ್ಠದಿಂದ ಜಿಲ್ಲಾದ್ಯಂತ ಇಂದಿನಿಂದ ಆರಂಭಗೊಂಡಿರುವ ಸದಸ್ಯತ್ವ ಅಭಿಯಾನದಲ್ಲಿ ಜಿಲ್ಲೆಯಲ್ಲಿರುವ ಹಿರಿಯ ಕಲಾವಿದರುಗಳು ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವರಿಗೆ ಮನವರಿಕೆ ಮಾಡಿ ಸದಸ್ಯತ್ವ ಪಡೆದುಕೊಳ್ಳುವಂತೆ ತಿಳಿಸಲಾಗಿದೆ ಎಂದರು. ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪಂಚಾಕ್ಷರಯ್ಯ, ಗುರು, ಕೃಷ್ಣಪ್ಪ, ಶಿವಣ್ಣ ಸೇರಿದಂತೆ ಜಿಲ್ಲೆ ಹಾಗೂ ತಾಲೂಕುಗಳ ಎಲ್ಲಾ ಕಲಾವಿದರು ಭಾಗವಹಿಸಿದರು. ಮಾಗಡಿಯ ಬಿಜೆಪಿ ಕಚೇರಿಯಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರಕ್ಕೆ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್ ಚಾಲನೆ ನೀಡಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಂಗದಾಮಯ್ಯ ನೇತೃತ್ವದಲ್ಲಿ ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರಕ್ಕೆ ಬಿಜೆಪಿ ರಾಮನಗರದ ಜಿಲ್ಲಾಧ್ಯಕ್ಷ ರುದ್ರೇಶ್ ಚಾಲನೆ ನೀಡಿದರು. ಪಟ್ಟಣದ ಕಲ್ಯಗೇಟ್ನಲ್ಲಿರುವ ಬಿಜೆಪಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಡಾಕ್ಟರ್ ರಂಗದಾಮಯ್ಯ ನೇತೃತ್ವದಲ್ಲಿ ಅಟಲ್ಜಿ ಜನಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ಉಚಿತವಾಗಿ ಕೇಂದ್ರ ಸರ್ಕಾರದ ಯೋಜನೆಯಾದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆಯನ್ನು ವಿತರಿಸುವ ಸೌಲಭ್ಯಕ್ಕೆ ಬಿಜೆಪಿ ರಾಮನಗರ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ಜನತೆ ಹಾಗೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಉಚಿತವಾಗಿ ಆರೋಗ್ಯ ವಿಮೆಯನ್ನು ವಿತರಣೆ ಮಾಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಡಾಕ್ಟರ್ ರಂಗದಾಮಯ್ಯನವರು ಕ್ಷೇತ್ರದಲ್ಲಿ ಹಲವಾರು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿದ್ದು, ಅಲ್ಲಿಗೆ ಬರುವ ಗ್ರಾಮೀಣ ಪ್ರದೇಶದ ಯಾವೊಬ್ಬ ವೃದ್ಧರ ಬಳಿ ಈ ಆರೋಗ್ಯ ವಿಮೆ ಕಾರ್ಡ್ ಇಲ್ಲದಿದ್ದನ್ನು ಗಮನಿಸಿ ತಮ್ಮ ಕಚೇರಿಯಲ್ಲಿಯೇ ಇಂತಹ ಕಾರ್ಡ್ಗಳನ್ನು ವಿತರಿಸಲು ಮುಂದಾಗಿದ್ದಾರೆ. ಪ್ರತಿಯೊಬ್ಬರು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ತಿಳಿಸಿದರು. ನಂತರ ಮಾತನಾಡಿದ ತಾಲೂಕು ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಂಗದಾಮಯ್ಯ, ತಾಲೂಕಿನ ಬಡಜನರು ಕೇಂದ್ರ ಸರ್ಕಾರ ಆರಂಭಿಸಿರುವ 500,000 ಆರೋಗ್ಯ ವಿಮೆ ಮಾಡಿಸಲು ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಸೈಬರ್ ಕೇಂದ್ರಗಳಲ್ಲಿ ನಿಂತು ಪ್ರತಿಯೊಬ್ಬರು ಸಹ 100 ರಿಂದ 150 ರೂಗಳನ್ನು ಕೊಟ್ಟು ಕೇಂದ್ರ ಸರ್ಕಾರ ಉಚಿತವಾಗಿ ನೀಡುತ್ತಿರುವ ಆರೋಗ್ಯ ಕಾರ್ಡ್ಗಳನ್ನು ಮಾಡಿಸುವ ಪರಿಸ್ಥಿತಿಯನ್ನು ಮನಗಂಡು ನಮ್ಮ ಕಚೇರಿಯಲ್ಲಿಯೇ ಇಂತಹ ಕಾರ್ಡ್ ಅನ್ನು ಉಚಿತವಾಗಿ ಪ್ರತಿಯೊಬ್ಬರಿಗೂ ಸಿಗುವ ರೀತಿ ಹಾಗೂ ಮುಂದೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳು ಜಾರಿಯಾದರೂ ಸಹ ನಮ್ಮ ಕಚೇರಿಯಲ್ಲಿಯೇ ಉಚಿತವಾಗಿ ನೀಡುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಬಡವರಿಗೋಸ್ಕರ ನೂರಾರು ಯೋಜನೆಗಳನ್ನು ತಂದಿದ್ದಾರೆ. ಅವು ಯಾರಿಗೂ ಬಡವರಿಗಾಗಲಿ ಬಡ ಜನಗಳಿಗಾಗಲಿ ಯಾರಿಗೂ ಸರಿಯಾಗಿ ಸಮರ್ಪಕವಾಗಿ ಸೇರ್ತಾ ಇಲ್ಲ. ಅದು ಮಧ್ಯವರ್ತಿಗಳಿರ್ಬೋದು, ಯಾರೇ ಆಗಲಿ, ಅವರು ಒಂದು ಆಯುಷ್ಮಾನ್ ಕಾರ್ಡ್ ಮಾಡೋಕ್ಕೆ 150 125 ಪಡ್ಕೊಂಡು ಇವತ್ತು ಕೊಡ್ತಾ ಇರೋ ನನ್ನ ಮಂಗಂಡು
ನಮ್ಮ ನರೇಂದ್ರ ಮೋದಿಯವರ ಕನಸಿನಂತೆ ಆಯುಷ್ಮಾನ್ ಅಂದರೆ ಆರೋಗ್ಯನ ಪ್ರತಿಯೊಬ್ಬ ಬಡವರಿಗೂ ಸಿಗಬೇಕು ಅನ್ನೋ ಅವರ ಆಸೆಯಂತೆ ನಾನು ಇವತ್ತು ಆಸೆ ಇದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಉಚಿತವಾಗಿ ಇವತ್ತು ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಡ ರೈತರಿಗೆ ಬಡವರಿಗೆ ಎಲ್ಲರಿಗೂ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಚಿತವಾಗಿ ನೀಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಮತ್ತು ಬಡವರಿಗೆ ಇವತ್ತಿಂದ ಎಲ್ಲ ಉಚಿತವಾಗಿ ಇವತ್ತಿಂದ ನೀಡಿದ್ದಕ್ಕೆ ಪ್ರಾರಂಭಿಸಿ ಪಟ್ಟಣದಲ್ಲಿ ಮಾತ್ರ. ಇನ್ನು ಇದೇ ವೇಳೆಯಲ್ಲಿ ರಕ್ಷಾಬಂಧನದ ಸಲುವಾಗಿ ಡಾಕ್ಟರ್ ರಂಗದಾಮಯ್ಯ ಜಿಲ್ಲಾಧ್ಯಕ್ಷ ರುದ್ರೇಶ್ ಸೇರಿದಂತೆ ಪರಸ್ಪರ ರಕ್ಷಾಬಂಧನ ಸ್ವೀಕರಿಸುವಲ್ಲಿ ಬಾಂಧವ್ಯದ ಸಂಕೇತವನ್ನು ತಿಳಿಸಿದರು. ಇದೇ ವೇಳೆಯಲ್ಲಿ ಹಲವಾರು ವೃದ್ಧರು ಹಾಗೂ ಸಾರ್ವಜನಿಕರು ಆರೋಗ್ಯ ವಿಮೆಯನ್ನು ಪಡೆದುಕೊಂಡರು. ಈ ವೇಳೆಯಲ್ಲಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಯುವ ಮೋರ್ಚಾ ಅಧ್ಯಕ್ಷ ತಿರುಮಲೆ ಭಾಸ್ಕರ್, ಜಿಲ್ಲಾ ಉಪಾಧ್ಯಕ್ಷ ಶೇಷಪ್ಪ, ಮುಖಂಡರಾದ ಶಿವಣ್ಣ, ಶಿವಕುಮಾರ್, ಶಶಿಧರ್, ದಯಾನಂದ್, ಗೋಪಾಲ್, ಸುದೀಪ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಇದ್ದರು. ಚಿಂತಾಮಣಿ ತಾಲೂಕಿನ ನಲ್ಲರಲ್ಲಹಳ್ಳಿ ಕ್ರಾಸ್ ಬಳಿ ಅಪರಿಚಿತ ವಾಹನ ಡಿಕ್ಕಿಯಿಂದಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನಲ್ಲರಲ್ಲಹಳ್ಳಿ ಕ್ರಾಸ್ ಬಳಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ನಲ್ಲರಲಹಳ್ಳಿ ಗ್ರಾಮದ ನಿವಾಸಿ ಟೈಲರ್ ವೆಂಕಟೇಶ್ ತಮ್ಮ ಗ್ರಾಮದಿಂದ ಚೇಳೂರು ಕಡೆಗೆ ಹೋಗುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿಯಲ್ಲಿ ಬೆಂಗಳೂರಿನ ವಿದ್ಯಾರ್ಥಿ ರೈಲಿಗೆ ಸಿಕ್ಕಿ ಮೃತಪಟ್ಟಿದ್ದಾರೆ. ರೈಲಿಗೆ ಸಿಲುಕಿ ಬೆಂಗಳೂರು ಬಿಐಟಿ ಕಾಲೇಜ್ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ಇಂದು ಬೆಳಗ್ಗೆ ಚಿಂತಾಮಣಿ ಹೊರವಲಯದ ಚೇಳೂರು ರಸ್ತೆಯ ಬಳಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೆಂದನಹಳ್ಳಿ ಗ್ರಾಮದ ಅಶೋಕ್ ಎಂಬ 18 ವರ್ಷದ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಇರುವ ಬಿಐಟಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಬೆಳಗಿನ ಜಾವ 7 ಗಂಟೆಗೆ ಬೆಂಗಳೂರಿಗೆ ತೆರಳಲು ರೈಲ್ವೆ ಸ್ಟೇಷನ್ಗೆ ಬಂದಿದ್ದ. ಆ ವೇಳೆ ರೈಲಿಗೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ. ಸ್ಥಳದಲ್ಲಿ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಬಂಗಾರಪೇಟೆಗೆ ಸೇರಿದ ರೈಲ್ವೆ ಪೊಲೀಸರಿಗೆ ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ನಂತರ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದಿನಗಳೊಂದಿಗೆ ಧನ್ಯವಾದ.